ಇದೊಂಥರ ಕೈಂಡ್ ಆಫ್ ರೇಸಿಸಮ್ ಅಂತಾನೆ ಹೇಳ್ಬೋದು ನನ್ನ ಪ್ರಕಾರ. ಆಲ್ರೆಡಿ ದೇಶದೊಳಗಡೆ ಬಿಟ್ಕೊಂಡು ಬಿಟ್ಟಿದ್ದಾರೆ, ಲೀಗಲ್ ಆಗಿ ಬಂದಿದ್ದಾರೋ ಇಲ್ಲೀಗಲ್ ಆಗಿ ಬಂದಿದ್ದಾರೋ ಅದು ಗೊತ್ತಿಲ್ಲ. ಅದನ್ನು ಬಿಟ್ಬಿಟ್ಟು ಇವರು ಟೂರಿಸ್ಟ್ನವ್ರನ್ನ ರೋಡ್ ಮಧ್ಯದಲ್ಲಿ ನಿಲ್ಲಿಸ್ಬಿಟ್ಟು ಸೆಕ್ಯೂರಿಟಿ ಚೆಕ್ ಮಾಡೋದು ನನಗೆಂತೂ ಸರಿ ಅನ್ನಿಸ್ತಾ ಇಲ್ಲ. ನಾನು ಆಲ್ಮೋಸ್ಟ್ ಇದು ಬಂದುಬಿಟ್ಟು ನನಗೆ ಯುರೋಪಲ್ಲಿ ಮೇ ಬಿ 13ನೇ ಕಂಟ್ರಿ ಇರ್ಬೋದು, ಯಾವ ದೇಶದಲ್ಲೂ ಈ ಥರ ರೋಡ್ ಮಧ್ಯದಲ್ಲಿ ನಿಲ್ಲಿಸ್ಬಿಟ್ಟು ಸೆಕ್ಯೂರಿಟಿ ಚೆಕ್ಸ್ನ ಮಾಡಿಲ್ಲ. ನಾನು ಫಸ್ಟ್ ಟೈಮ್ ನನಗೆ ಈ ಥರ ಸೆಕ್ಯೂರಿಟಿ ಚೆಕ್ಸ್ ನಾನು ನೋಡ್ತಾ ಇರೋದು. ಹಲೋ ನಮಸ್ಕಾರ ಕರ್ನಾಟಕ, ಮತ್ತೊಂದು ಹೊಸ ದಿನಕ್ಕೆ ನಂದು ಇವತ್ತು 3ನೇ ದಿನ ಬಲ್ಗೇರಿಯಾದಲ್ಲಿ. ಹಾಗೆ ನಿಮಗೆ ಇಮಿಗ್ರೇಷನಲ್ಲಿ ಏನು ಕ್ವಶನ್ ಕೇಳಿದ್ರು ಅಂತ ನಾನು ಹೇಳ್ತೀನಿ. ಇಮಿಗ್ರೇಷನಲ್ಲಿ ಬಂದುಬಿಟ್ಟು ಒಂದು 2-3 ಕ್ವಶನ್ ಕೇಳಿದರು, ಏನು ಜಾಸ್ತಿ ಏನು ಕೇಳಲಿಲ್ಲ. ಕ್ವಶನ್ ಬಂದುಬಿಟ್ಟು ಏನಕ್ಕೆ ಬರ್ತಾ ಇದೆ ಅಂತ ಕೇಳಿದರು. ನಾನು ಬಂದುಬಿಟ್ಟು ಟೂರಿಸಮ್ ಅಂತ ಹೇಳಿದೆ. ಹಾಗೆ ಇನ್ನೊಂದು ಕ್ವಶನ್ನು ಏನಂದರೆ ಎಷ್ಟು ದಿನ ಇಲ್ಲಿರ್ತಿ ಅಂತ ಹೇಳಿದರು. ನಾನು ಬಂದುಬಿಟ್ಟು 2-3 ದಿನ ಇರ್ತೀನಿ ಅಂತ ಹೇಳಿದೆ. ಆ ಇಮಿಗ್ರೇಷನ್ ಆದಮೇಲೆ ನಾನು ಅಲ್ಲಿಂದ ಸಿಟಿ ಸೆಂಟರ್ಗೆ ಹೇಗೆ ಬಂದೆ ಅಂತಲೂ ಕೂಡ ಹೇಳ್ತೀನಿ. ಸಿಟಿ ಸೆಂಟರ್ಗೆ ಬಂದುಬಿಟ್ಟು ಅಲ್ಲಿಂದ ಡೈರೆಕ್ಟ್ ಮೆಟ್ರೋ ಇದೆ, ಮೆಟ್ರೋ ತಗೊಂಡೆ. ಮೆಟ್ರೋ ಬಂದುಬಿಟ್ಟು ಅರೌಂಡ್ 80 cents. 80 cents ಅಂದರೆ ಬಲ್ಗೇರಿಯನ್ 1.6 ಬಲ್ಗೇರಿಯನ್ಲಿಯೂ. ಹಾಗೆ ಇಲ್ಲಿ ಸಿಟಿಗೆ ಬಂದಾದಮೇಲೆ ನಿನ್ನೆ ನಿಮಗೆ ಗೊತ್ತಿರೋ ಹಾಗೆ ನಾನು ತುಂಬ ಕಡೆ ತಿರುಗಿದೆ. ತುಂಬ ಕಡೆ ತಿರುಗಿದಾಗ ನನಗೆ ತುಂಬ ಕಡೆ ಒಂದು 3-4 ಟೈಮು ಇಲ್ಲಿನ ಸೆಕ್ಯೂರಿಟಿ ಅವರು ನಿಲ್ಲಿಸ್ಬಿಟ್ಟು ಪಾಸ್ಪೋರ್ಟು ಹಾಗೆ ವೀಸಾ ಎಲ್ಲ ಕೇಳಿದರು. ಹಾಗೆ ಒರಿಜಿನಲ್ ಪಾಸ್ಪೋರ್ಟು ಮತ್ತು ವೀಸಾ ಬಂದುಬಿಟ್ಟು ನನ್ನ ಹತ್ರ ಇರಲಿಲ್ಲ. ನಾನು ಸಾಫ್ಟ್ ಕಾಪಿ ತೋರಿಸ್ಬಿಟ್ಟು ಅವರು ಓಕೆ ಅಂತ ಹೇಳಿದರು. ನನ್ನ ಪ್ರಕಾರ ಈ ಥರ ಸೆಕ್ಯೂರಿಟಿ ಚೆಕ್ಸ್ ಏನಕ್ಕೆ ಮಾಡ್ತಾಯಿದ್ದಾರೆ ಅಂತ ಗೊತ್ತಿಲ್ಲ. ಮೇ ಬಿ ಇಲ್ಲೀಗಲ್ ಇಮಿಗ್ರೇಷನ್ನ ತಡೆಗಟ್ಟಕ್ಕೆ ಇರ್ಬೋದು. ಹಾಗೆ ಇನ್ನೊಂದು ರೀಸನ್ ಏನಪ್ಪ ಅಂದರೆ ಈ ಬಲ್ಗೇರಿಯಾ ಮತ್ತು ರೊಮೇನಿಯಾ ಬಂದುಬಿಟ್ಟು ಶೇಂಗನ್ ರೀಸನ್ಗೆ ಜಾಯ್ನ್ ಆಗ್ತಾ ಇದ್ದಾರೆ, ಅದರಿಂದ ಇರ್ಬೋದು ಅನಿಸುತ್ತೆ ನನ್ನ ಪ್ರಕಾರ. ಹಾಗೆ ನಿಮಗೆ ಬಲ್ಗೇರಿಯಾದ ಹಿಸ್ಟ್ರಿ ಬಗ್ಗೆ ಕೂಡ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಲ್ಲಿನ ಹಿಸ್ಟ್ರಿ ಏನಪ್ಪ ಅಂದರೆ ಫಸ್ಟು ಬಂದುಬಿಟ್ಟು ರೋಮನ್ ಅವರು ಆಳ್ವಿಕೆ ಮಾಡ್ತಾಯಿದ್ರು, ಆಮೇಲೆ ಆಟೋಮನ್ ಎಂಪೈರ್ ಬರುತ್ತೆ. ಆಟೋಮನ್ ಎಂಪೈರ್ ಅಂದರೆ ಟರ್ಕಿಶ್ ಎಂಪೈರು. ಟರ್ಕಿಶ್ ಎಂಪೈರ್ ಟೈಮಲ್ಲಿ ಬಂದುಬಿಟ್ಟು ತುಂಬ ಮಾಸ್ಕ್ಗಳನ್ನ, ಮಾಸ್ಕ್ ಅಂದರೆ ಮಸೀದಿಗಳನ್ನ ಇಲ್ಲಿ ಕಟ್ಟಿದ್ರಂತೆ. ಅದಾದಮೇಲೆ ಇಲ್ಲಿ ಕಮ್ಯುನಿಸ್ಟ್ ಪಾರ್ಟಿ ಬರುತ್ತೆ. ಕಮ್ಯುನಿಸ್ಟ್ ಪಾರ್ಟಿ ಅಂದರೆ ಸೇಮ್ ರಷ್ಯಾ ಥರನೇ, ಮೊದಲು ರಷ್ಯಾದಲ್ಲಿ ಯಾವ ಥರ ಇತ್ತು ಅದೇ ಥರ ಇಲ್ಲಿ ಕಮ್ಯುನಿಸ್ಟ್ ಪಾರ್ಟಿ ಬರುತ್ತೆ. ಕಮ್ಯುನಿಸ್ಟ್ ಆಳ್ವಿಕೆ ನಂತರ ಅರೌಂಡ್ 1990ರಲ್ಲಿ ಡೆಮೋಕ್ರೆಟಿಕ್ ಪಾರ್ಟಿ ಬರುತ್ತೆ. ರಷ್ಯನ್ ಕಮ್ಯುನಿಸ್ಟ್ ಸಮಯದಲ್ಲಿ ಬಂದುಬಿಟ್ಟು ಇಲ್ಲಿ ಆಟೋಮನ್ ಎಂಪೈರ್ ಕಟ್ಟಿದ್ದ ಮಾಸ್ಕ್ಗಳನ್ನೆಲ್ಲ ಡೆಮಾಲಿಷ್ ಮಾಡ್ತಾರೆ. ಅಂದರೆ ಮಾಸ್ಕ್ಗಳ ಮೇಲೆ ಇರುತ್ತಲ್ಲ ಒಂದು ಗೋಪುರ ಥರ, ಅದನ್ನು ಮಾತ್ರ ಡೆಮಾಲಿಷ್ ಮಾಡ್ತಾರೆ. ಅದನ್ನು ಡೆಮಾಲಿಷ್ ಮಾಡಿಬಿಟ್ಟು ಇಲ್ಲಿ ಸ್ಕೂಲು, ಹಾಸ್ಪಿಟಲ್ಲು ಅದನ್ನೆಲ್ಲ ಕಟ್ಟಿದಾರಂತೆ. ಹಾಗೆ ನೀವು ನನ್ನ ಹಿಂದೆ ಒಂದು ಮಾಸ್ಕ್ ಥರನೇ ಇದೆ, ಬಟ್ ಅದು ಮಾಸ್ಕ್ ಅಲ್ಲ, ಇದು ಚರ್ಚ್ ಅನಿಸುತ್ತೆ. ಹಾಗೆ ನಾನೀಗ ಸೋಫಿಯಾ ರೈಲ್ವೆ ಸ್ಟೇಷನ್ಗೆ ಹೋಗ್ತಾ ಇದ್ದೀನಿ. ಏನಕ್ಕಪ್ಪ ರೈಲ್ವೆ ಸ್ಟೇಷನ್ಗೆ ಅಂದರೆ ನಾನು ಇಲ್ಲಿಂದ ರೊಮೇನಿಯಾಗೆ ಹೋಗಬೇಕು, ರೊಮೇನಿಯಾದ ಕ್ಯಾಪಿಟಲ್ ಬುಕರೆಸ್ಟ್ಗೆ ಹೋಗಬೇಕು. ಅಂದರೆ ಇವತ್ತಲ್ಲ, ಇನ್ನು 2 ದಿನ ಬಿಟ್ಟು. ಅದಕ್ಕೆ ನಾನು ಬುಕ್ಕಿಂಗ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಅಂದರೆ ಡೈರೆಕ್ಟ್ ಟ್ರೈನ್ ಇಲ್ಲ ಇಲ್ಲಿಂದ, ಒಂದು 2-3 ಟ್ರೈನ್ ಇದೆ ಚೇಂಜ್ ಓವರು. ಆದರೆ ಇಲ್ಲಿ ಡೈರೆಕ್ಟ್ ಟ್ರೈನ್ ಕೂಡ ಇರುತ್ತೆ, ಅಂದರೆ ಅದು ಒಂದು ಸೀಸನಲ್ಲಿ ಮಾತ್ರ ಇರುತ್ತೆ. ಜೂನಿಂದ ಆಗಸ್ಟ್ ತನಕ ಡೈರೆಕ್ಟ್ ಟ್ರೈನ್ ಇರುತ್ತೆ ಇಲ್ಲಿಂದ ಸೋಫಿಯಾದಿಂದ ಬುಕರೆಸ್ಟ್ಗೆ. ಬಟ್ ಆಫ್ ಸೀಸನಲ್ಲಿ ಬಂದುಬಿಟ್ಟು ನೀವು ಚೇಂಜ್ ಮಾಡಿ ಹೋಗಬೇಕಾಗಿ ಬರುತ್ತೆ. Thank you.
ನಾನೀಗ ಸೋಫಿಯಾ ರೈಲ್ವೆ ಸ್ಟೇಷನಲ್ಲಿ ಇದ್ದೀನಿ. ಹಾಗೆ ನಾನು ಟಿಕೆಟ್ ಕೂಡ ತಗೊಂಡಾಯ್ತು. ಟಿಕೆಟ್ ಬಂದುಬಿಟ್ಟು ನನಗೆ 10 ಯೂರೋಸ್ ಬಿತ್ತು. 10 ಯೂರೋಸ್ ಅಂದರೆ ಅರೌಂಡು 900 ರೂಪಾಯಿ, 10 × 90 ರುಪೀಸ್. ಹಾಗೆ ಈ ಟಿಕೆಟ್ ಬಂದುಬಿಟ್ಟು ಡೈರೆಕ್ಟ್ ಟ್ರೈನ್ ಅಲ್ಲ. ನಾನು ಮೊದಲು ಹೇಳ್ದಾಗೆ ನಿಮಗೆ ಇಲ್ಲಿಂದ ಒಂದು ಸ್ಟೇಷನ್ ಇದೆ, ಬಾರ್ಡರ್ ಸ್ಟೇಷನ್ ಇದೆ ರೂಸ್ ಅಂತ ಬಲ್ಗೇರಿಯಾದಲ್ಲಿ, ಅಲ್ಲಿಗೆ ತೊಗೊಂಡಿದ್ದೀನಿ. ಅಲ್ಲಿಂದ ಮತ್ತೆ ರೂಸ್ ಸ್ಟೇಷನಿಂದ ಬುಕರೆಸ್ಟ್ಗೆ ನಾನು ಇನ್ನೊಂದು ಟಿಕೆಟ್ ತೊಗೊಬೇಕು. ಬಟ್ ಅದನ್ನು ನಾನು ಈಗ ಇಲ್ಲಿಂದ ತೊಗೊಳೋಕ್ಕಾಗಲ್ಲ, ರೂಸ್ ಸ್ಟೇಷನ್ಗೆ ಡೈರೆಕ್ಟಾಗಿ ಅಲ್ಲಿ ಹೋಗ್ಬಿಟ್ಟು ತೊಗೊಬೇಕು. ಇಲ್ಲಾಂದರೆ ಆನ್ಲೈನಲ್ಲಿ ಪರ್ಚೇಸ್ ಮಾಡ್ಬೋದು. ಬಟ್ ಆನ್ಲೈನಲ್ಲಿ ಪರ್ಚೇಸ್ ಮಾಡಿದರೆ ಪ್ರಾಬ್ಲಮ್ ಏನಂದರೆ, ಅವರು ನಾವು ನಾರ್ಮಲ್ ಸಾಫ್ಟ್ ಕಾಪಿ ಇರುತ್ತಲ್ಲ ಅದನ್ನು ಅಕ್ಸೆಪ್ಟ್ ಮಾಡಲ್ಲ ಟಿಕೆಟು. ನಮಗೆ ಹಾರ್ಡ್ ಕಾಪಿ ಟಿಕೆಟ್ ಬೇಕು. ಅದು ಬಂದುಬಿಟ್ಟು ಆ ಹಾರ್ಡ್ ಕಾಪಿ ಟಿಕೆಟ್ ತೊಗೋಬೇಕಂದ್ರೆ ಅವರು ಬಲ್ಗೇರಿಯಾ ಸ್ಟೇಷನ್ಗಳಲ್ಲಿ ಇಶ್ಯೂ ಮಾಡಲ್ಲ ಅದನ್ನು. ಸೊ ಹಾಗಾಗಿ ನಾನು ರೊಮೇನಿಯಾದಲ್ಲಿದ್ದರೆ ತೊಗೊಬೋದಿತ್ತು. ಸೊ ಅದಕ್ಕಾಗಿ ನಾನು ಅದನ್ನು ತೊಗೊಳೋಕ್ಕಾಗಲ್ಲ. ಹಾಗಾಗಿ ನಾನು ಅಲ್ಲಿ ಹೋಗಿಬಿಟ್ಟು ನಾಳೆ ನೋಡೋಣ ಅಂತ ಇದ್ದೀನಿ ಏನು ಮಾಡೋದಂತ. ಏನಿಲ್ಲ, ಪ್ರಾಬ್ಲಮ್ ಏನಿಲ್ಲ. ಹೇಗಿದ್ದರೂ ಬಾರ್ಡರ್ ಸ್ಟೇಷನ್ನು, ಅಲ್ಲಿಂದ ಯಾವುದಾದ್ರೂ ಬಸ್ ಬೇಕಾದರೂ ಸಿಗುತ್ತೆ. ಟ್ರೈನ್ ಸಿಗಲಿಲ್ಲ ಅಂದರೆ, ಅಂದರೆ ಈ ಟ್ರೈನಿಗೂ ಆ ಟ್ರೈನಿಗೂ 1 ಗಂಟೆ ಅಷ್ಟೇ ಡಿಫ್ರೆನ್ಸ್ ಇರೋದು, ಜಾಸ್ತಿ ಏನಿಲ್ಲ ಡಿಫ್ರೆನ್ಸು. ಸೊ ಅದಕ್ಕೋಸ್ಕರ ನಾನು ಆ ಥರ ಥಿಂಕ್ ಮಾಡ್ತಾ ಇದ್ದೀನಿ. ಬಟ್ ಏನಾದರೂ ಈ ಟ್ರೈನ್ ಲೇಟ್ ಆದರೂ ಅಲ್ಲಿಂದ ಜಾಸ್ತಿ ಏನು ಸಮಯ ಇಲ್ಲ, ಒಂದು 2.5 ಅವರ್ ಜರ್ನಿ ಅಷ್ಟೇ ಬುಕರೆಸ್ಟ್ಗೆ. ಸೊ ನಾನು ಬಸ್ ಬೇಕಾದರೂ ತೊಗೊಬೋದು, ಬಸ್ ಬೇಕಾದರೂ ಸಿಗುತ್ತೆ ಅಲ್ಲಿಂದ ಈಸಿಯಾಗಿ. ಇದು ಸೋಫಿಯಾ ರೈಲ್ವೆ ಸ್ಟೇಷನ್ನ ಔಟ್ಸೈಡು ಈ ಥರ ಕಾಣುತ್ತೆ, ನೀವು ನೋಡ್ಬೋದು. ಸೊ ರೈಲ್ವೆ ಸ್ಟೇಷನ್ ಬಂದುಬಿಟ್ಟು ಒಂದು ನಾರ್ಮಲ್ ಅವರೇಜ್ ಆಗಿದೆ, ಅಷ್ಟು ಏನು ಹೈ ಕ್ಲಾಸ್ ಆಗಿಲ್ಲ ರೈಲ್ವೆ ಸ್ಟೇಷನ್ನು. ನಾನು ಆಲ್ರೆಡಿ ನಿಮಗೆ ಸರ್ಬಿಯಾ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಿಲ್ಲ, ಅಂದರೆ ಔಟ್ಸೈಡ್ ಮಾತ್ರ ಸ್ವಲ್ಪ ತೋರಿಸಿದೆ. ಸರ್ಬಿಯಾಗೆ ಕಂಪೇರ್ ಮಾಡಿದರೆ ಇದು ಅಷ್ಟು ಚೆನ್ನಾಗಿಲ್ಲ ಅಂತ ಹೇಳ್ತೀನಿ, ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಇಲ್ಲೇ ಒಂದು ಮಾರ್ಕೆಟ್ ಇದೆ, ಅಲ್ಲಿಗೆ ನಾನು ಹೋಗ್ತಾ ಇದ್ದೀನಿ ಮಾರ್ಕೆಟ್ಗೆ. ಮಾರ್ಕೆಟ್ ಇಲ್ಲಿಂದ ಬಂದುಬಿಟ್ಟು ಒಂದು 800 ಮೀಟರ್ಸ್ ಇದೆ, ಹಾಗೆ ಒಂದು 10 ಮಿನಿಟ್ಸ್ ವಾಕು. ಅಲ್ಲಿಗೆ ಯಾವುದು ಮೆಟ್ರೋ ಯಾವುದು ಸಿಗಲ್ಲ, ಅಂದರೆ ಮೆಟ್ರೋ ಲೈನ್ ಯಾವುದು ಅಲ್ಲಿಗೆ ಹೋಗಲ್ಲ. ಸೊ ನಿಮಗೆ ಅಲ್ಲಿ ಹೋಗಿಬಿಟ್ಟು ಸಿಗ್ತೀನಿ. ಹಾಗೆ ನಿಮಗೆ ಇನ್ನೊಂದು ವಿಚಾರ ಹೇಳಬೇಕು, ನಾನು ನಿಮಗೆ ಬಂದುಬಿಟ್ಟು ಮೆಟ್ರೋ ಟಿಕೆಟ್ನ ತೋರಿಸ್ತೀನಿ. ಮೆಟ್ರೋ ಟಿಕೆಟ್ ಬಂದುಬಿಟ್ಟು ಈ ಥರ ಇರುತ್ತೆ. ಇದು ಸೇಮ್ ಇಲ್ಲಿ ಬರೆದಿದೆ 1.6 ಲೀವ್. ನಿಮಗೆ ಮೊದಲು ಹೇಳ್ದಾಗೆ 80 ಸೆಂಟ್ಸ್ ಅಂದರೆ ಒಂದು 70 ರುಪೀಸು. ಇದರಲ್ಲಿ ನಾವೊಂದು 1/2 ಅವರ್ ಟ್ರಾವೆಲ್ ಮಾಡ್ಬೋದು. ಹಾಗೆ ಅದನ್ನು ವ್ಯಾಲಿಡೇಟ್ ಮಾಡಬೇಕು. ಸೇಮ್ ನಮ್ಮದು ಇಂಡಿಯಾದಲ್ಲಿ ಯಾವ ಥರ ಮೆಟ್ರೋ ಸ್ಟೇಷನ್ನಲ್ಲಿ ನಾವು ಪಂಚ್ ಮಾಡಿ ಹೋಗ್ತೀವಿ ಅದೇ ಥರನೂ ಇಲ್ಲೂ ಸಿಸ್ಟಮ್ ಇದೆ. ಹಾಗೆ ಇಲ್ಲಿನ ಟ್ರ್ಯಾಮ್ ಬಂದುಬಿಟ್ಟು ತುಂಬ ಹಳೆ ಕಾಲದ ಟ್ರ್ಯಾಮು. ನೀವು ಈ ಥರ ಟ್ರ್ಯಾಮ್ಗಳನ್ನ ಬಂದುಬಿಟ್ಟು ಲ್ಯಾಟ್ವಿಯಾದಲ್ಲಿ ನಾನು ನೋಡಿದ್ದೆ ಇದೇ ಥರ ಟ್ರ್ಯಾಮು, ತುಂಬ ಹಳೆ ಕಾಲದ ಡಿಸೈನು, ಅಂದರೆ ಯಾವುದು ಹೊಸದು ಯೂಸ್ ಮಾಡ್ತಾ ಇಲ್ಲ, ಇನ್ನೂ ಅಪ್ಡೇಟ್ ಆಗಿಲ್ಲ ಅವರು. ಹಾಗೆ ಇದನ್ನು ನಾನು ಇನ್ನೊಂದು ಕೇಳ್ಪಟ್ಟಿದ್ದೀನಿ, ಬುದಾಪೆಸ್ಟಲ್ಲಿ ಕೂಡ ನೀವು ನೋಡ್ಬೋದು ಅಂತ, ಹಂಗರಿ. ಹಾಗೆ ನಾನು ಉಳ್ಕೊಂಡಿರೋ ಹಾಸ್ಟೆಲ್ ಬಂದುಬಿಟ್ಟು ಇಲ್ಲೇ ಇದೆ, ಅಂದರೆ ಸಿಟಿ ಸೆಂಟರಲ್ಲಿದೆ. ಸಿಟಿ ಸೆಂಟರಿಂದ ಮಧ್ಯ, ಸಿಟಿ ಸೆಂಟರಿಂದ ಸ್ವಲ್ಪ ಒಂದು 200 ಮೀಟರ್ 300 ಮೀಟರ್ ಸ್ವಲ್ಪ ಔಟ್ಸೈಡ್ ಇದೆ. ನಾನು ಉಳ್ಕೊಂಡಿರೋ ಜಾಗ ಅಷ್ಟು ಚೆನ್ನಾಗಿಲ್ಲ, ಅಂದರೆ ಆ ಏರಿಯಾ ಬಂದುಬಿಟ್ಟು ಅಷ್ಟು ಚೆನ್ನಾಗಿಲ್ಲ. ನಾವು ಉಳ್ಕೊಂಡಿರೋ ಏರಿಯಾ ಬಂದುಬಿಟ್ಟು ಅಷ್ಟು ಚೆನ್ನಾಗಿಲ್ಲ, ಬಟ್ ಓಕೆ, ನಾರ್ಮಲ್ ಆಗಿದೆ. ಹಾಸ್ಟೆಲ್ ಪ್ರೈಸ್ ಬಂದುಬಿಟ್ಟು ದಿನಕ್ಕೆ 800 ರೂಪಾಯಿ. ಹಾಗೆ ನಾನು 3 ನೈಟ್ಸಿಗೆ ಬುಕ್ ಮಾಡಿದ್ದೀನಿ, 3 ನೈಟ್ಸಿಗೆ ಬಂದುಬಿಟ್ಟು 2,400 ರುಪೀಸ್ ಆಗುತ್ತೆ.
ನಾನೀಗ ಮಾರ್ಕೆಟ್ಗೆ ಬಂದಿದ್ದೀನಿ, ಇಲ್ಲಿ ನೋಡೋಣ ಮಾರ್ಕೆಟಲ್ಲಿ ಏನೇನು ಇರುತ್ತೆ, ಏನೇನು ಸಿಗುತ್ತೆ ಅಂತ. ಹಾಗೆ ಜಸ್ಟ್ ಎಕ್ಸ್ಪ್ಲೋರ್ ಮಾಡೋಣ ಒಂದು 10-15 ಮಿನಿಟ್ಸು, ಆಮೇಲೆ ಮತ್ತೆ ನಾನು ಸಿಟಿ ಸೆಂಟರ್ಗೆ ಹೋಗಬೇಕು. ಸಮಸ್ಯೆ
Не ги вързвай, ало, госпожа, не ги вързвай. Тъй, че се изпърнат, че ще ги върнят. Тъй се задушават. Добре, благодаря. Ти ги вързваш и те се задушават. Шест. Цели бил сум десет. Там има една гнила. Коя? Ето тази тук, отстрани. Дали пък да не взема още? Слушай, Маси, ще утре имам пак. Ема ми е далече до тук. Еми, ела си взимай. Така, мандарина имам. Катери, цокол. ಹಾಗೆ ನಾನಿಲ್ಲಿ ಒಂದು ಸ್ಟ್ರಾಬೆರಿ ತೊಗೊಂಡೆ. ಸ್ಟ್ರಾಬೆರಿ ಅಂದರೆ ಒಂದು 600 grams ತೊಗೊಂಡೆ. ಅದು ಬೆಲೆ ಬಂದುಬಿಟ್ಟು ಅರೌಂಡ್ 120 rupees. ಸೊ ನೋಡೋಣ, ಟೇಸ್ಟ್ ಮಾಡಿ ನೋಡೋಣ ಹೇಗಿದೆ ಅಂತ ಹೇಳ್ತೀನಿ, ಟೇಸ್ಟ್ ಮಾಡಿಬಿಟ್ಟು ಹೇಗಿದೆ ಅಂತ. ಟೇಸ್ಟು ತುಂಬ ಚೆನ್ನಾಗಿದೆ. ಸ್ವಲ್ಪ ಹುಳಿ ಹುಳಿ ಇದೆ, ಅಂದರೆ ಅಷ್ಟು ಸ್ವೀಟು ಇಲ್ಲ, ಹಾಗೆ ಅಷ್ಟು ಹುಳಿನೂ ಇಲ್ಲ. ಹಾಗೆ ನಿಮಗೆ ಮೊದಲು ನಾನು ಹೇಳಿದಾಗೆ ಇಲ್ಲಿ ಸೆಕ್ಯೂರಿಟಿ ಚೆಕ್ಸ್ ಮಾಡ್ತಾ ಇದ್ದಾರೆ ಅಂತ. ಅದು ಬಂದುಬಿಟ್ಟು ಏನಂದರೆ ಮಿತಿ ಮೀರೋಯಿತು. ಮಿತಿ ಮೀರಂದರೆ ನಾನೊಂದು ನಾನು ಬಂದುಬಿಟ್ಟು ಆಲ್ಮೋಸ್ಟ್ 3 days ಆಯಿತು. 3 daysಯಿಂದ ನನಗೆ ಒಂದು 10 to 15 times ಚೆಕ್ ಮಾಡಿದ್ದಾರೆ. ಇದು ನನಗೆ ಯಾಕೋ ಸರಿ ಅನ್ನಿಸ್ತಾ ಇಲ್ಲ, ಯಾಕಂದರೆ ಇವರು ಅಷ್ಟು ಇಲ್ಲಿ ಇನ್ಸೈಡ್ ಬಂದುಬಿಟ್ಟು ಅಂದರೆ ದೇಶದ ಒಳಗಡೆ ಸೆಕ್ಯೂರಿಟಿ ಚೆಕ್ಸ್ ಮಾಡೋದಕ್ಕಿಂತ ಮೊದಲು ಇವರು ಬಾರ್ಡರ್ನ ಸ್ವಲ್ಪ ಸ್ಟ್ರಿಕ್ಟಾಗಿ ಇಡ್ಬೋದು. ದೇಶದೊಳಗಡೆ ಇವರು ಇಷ್ಟು ಸೆಕ್ಯೂರಿಟಿ ಚೆಕ್ಸ್ ಮಾಡೋದ ಬದಲು ಇವರು ಬಾರ್ಡರ್ ಕಂಟ್ರೋಲ್ನ ಸ್ವಲ್ಪ ಸ್ಟ್ರಿಕ್ಟ್ ಮಾಡ್ಬೋದು. ಆವಾಗ ಅಲ್ಲಿ ಯಾರಾದರೂ ಇಲ್ಲೀಗಲ್ ಆಗಿ ಬರೋರಿದ್ರೆ ಅವ್ರದ್ದು ವೀಸಾ ರಿಜೆಕ್ಟ್ ಮಾಡಿಬಿಟ್ಟು ಅವರ ಕಂಟ್ರಿಗೆ ಅವರ ದೇಶಕ್ಕೆ ಕಳಿಸ್ಬೋದು. ಅದು ನನ್ನ ಪ್ರಕಾರ ಬೆಸ್ಟ್ ಆಪ್ಷನ್ನು. ಅದನ್ನು ಬಿಟ್ಬಿಟ್ಟು ಇವರು ಬಂದುಬಿಟ್ಟು ಈಗ ಆಲ್ರೆಡಿ ದೇಶದೊಳಗಡೆ ಬಿಟ್ಕೊಂಡು ಬಿಟ್ಟಿದ್ದಾರೆ. ಲೀಗಲಾಗಿ ಬಂದಿದ್ದಾರೋ ಇಲ್ಲೀಗಲಾಗಿ ಬಂದಿದ್ದಾರೋ ಅದು ಗೊತ್ತಿಲ್ಲ. ಅದನ್ನು ಬಿಟ್ಬಿಟ್ಟು ಇವರು ಟೂರಿಸ್ಟ್ನವ್ರನ್ನ ರೋಡ್ ಮಧ್ಯದಲ್ಲಿ ನಿಲ್ಲಿಸ್ಬಿಟ್ಟು ಸೆಕ್ಯೂರಿಟಿ ಚೆಕ್ ಮಾಡೋದು ನನಗೆಂತೂ ಸರಿ ಅನ್ನಿಸ್ತಾ ಇಲ್ಲ. ನಾನು ಆಲ್ಮೋಸ್ಟ್ ಇದು ಬಂದುಬಿಟ್ಟು ನನಗೆ ಯುರೋಪಲ್ಲಿ ಮೇ ಬಿ 13ನೇ ಕಂಟ್ರಿ ಇರ್ಬೋದು, ಯಾವ ದೇಶದಲ್ಲೂ ಈ ಥರ ರೋಡ್ ಮಧ್ಯದಲ್ಲಿ ನಿಲ್ಲಿಸ್ಬಿಟ್ಟು ಸೆಕ್ಯೂರಿಟಿ ಚೆಕ್ಸ್ನ ಮಾಡಿಲ್ಲ. ನಾನು ಫಸ್ಟ್ ಟೈಮ್ ನನಗೆ ಈ ಥರ ಸೆಕ್ಯೂರಿಟಿ ಚೆಕ್ಸ್ ನಾನು ನೋಡ್ತಾ ಇರೋದು ಒಂದು ದೇಶದಲ್ಲಿ, ಅದು ಯುರೋಪಿಯನ್ ಕಂಟ್ರಿಯಲ್ಲಿ. ಆದರೆ ಇಲ್ಲಿ ಇವರು ಎಲ್ಲರಿಗೂ ಸೆಕ್ಯೂರಿಟಿ ಚೆಕ್ಸ್ ಮಾಡ್ತಾ ಇಲ್ಲ, ಇವರು ಬೇಸ್ಡ್ ಆನ್ ಕಲರ್ ಸೆಕ್ಯೂರಿಟಿ ಚೆಕ್ಸ್ ಮಾಡ್ತಾ ಇದ್ದಾರೆ. ಅಂದರೆ ನಿಮಗೆ ನೀವು ಸ್ವಲ್ಪ ವೈಟ್ ಆಗಿದ್ದರೆ ನಿಮಗೆ ಸೆಕ್ಯೂರಿಟಿ ಚೆಕ್ಸ್ ಮಾಡಲ್ಲ. ನಾನು 100% ಹೇಳ್ತೀನಿ,
ಆದರೆ ನಿಮ್ಮದು ಕಲರ್ ಸ್ವಲ್ಪ ಸ್ಕಿನ್ ಟೋನ್ ಬಂದುಬಿಟ್ಟು ಸ್ವಲ್ಪ ಬ್ರೌನ್ ಆಗಿದ್ರೆ ಪಕ್ಕ ಒಂದು ನಾನು 90% ಹೇಳ್ತೀನಿ, 90% ಚಾನ್ಸಸ್ ನಿಮಗೆ ಸೆಕ್ಯೂರಿಟಿ ಚೆಕ್ಸ್ ಮಾಡೇ ಮಾಡ್ತಾರೆ. ಇದೊಂಥರ ಕೈಂಡ್ ಆಫ್ ರೇಸಿಸಮ್ ಅಂತಲೇ ಹೇಳ್ಬೋದು ನನ್ನ ಪ್ರಕಾರ. ಹಾಗಾಗಿ ನಾನು ಇವತ್ತು ಬೆಳಗ್ಗಿಂದ ಎಲ್ಲೂ ಹೋಗೇ ಇರಲಿಲ್ಲ ನಾನು ಸುತ್ತಕ್ಕೆ ಸಿಟಿನ. ನಿನ್ನೆ ನನಗೆ ತುಂಬ ಸರಿ ಚೆಕ್ ಮಾಡಿದರು, ಅದಕ್ಕೋಸ್ಕರ ನಾನು ಇವತ್ತು ಎಲ್ಲೂ ಹೋಗಲೇ ಇಲ್ಲ. ಇವತ್ತು ಸ್ವಲ್ಪ ದೂರ ಹೋಗಿದ್ದೆ, ಒಂದು 1 hour ಅಷ್ಟೇ ನಾನು ಸ್ವಲ್ಪ ಸಿಟಿ ಸುತ್ತಿದ್ದೆ. ಆವಾಗಲೇ ಒಂದು 4-5 ಚೆಕ್ ಮಾಡಿದರು. ಸೊ ನನಗೆ ಇಂಟ್ರೆಸ್ಟೇ ಹೋಗ್ಬಿಟ್ಟಿತ್ತು. ಏನೇ ಆದರೂ ನಾನು ಇಲ್ಲಿ ಒಂದೇ ದಿನ ಇರೋದು, ಇನ್ನು ನಾಳೆ ನನಗೆ ಟ್ರೈನ್ ಇದೆ ಇಲ್ಲಿಂದ ಬುಕರೆಸ್ಟ್ಗೆ ಹೋಗಬೇಕು. ಹಾಗೆ ನಿಮಗೆ ಮೊದಲು ಆಟೋಮನ್ ಎಂಪೈರ್ ಬಗ್ಗೆ ಹೇಳಿದ್ದೆ. ಆಟೋಮನ್ ಎಂಪೈರ್ ಕಾಲದಲ್ಲಿ ಇಲ್ಲಿ ತುಂಬ ಮಸೀದಿಗಳನ್ನ ಕಟ್ಟಿದ್ರು ಅಂತಲೂ ಹೇಳಿದ್ದೆ. ಆ ಮಸೀದಿಗಳಲ್ಲಿ ಎಲ್ಲ ಡೆಮೊಲಿಷ್ ಮಾಡಿದ್ರು ಅಂತಲೂ ಹೇಳಿದ್ದೆ, ಬಟ್ ಎಲ್ಲ ಡೆಮೊಲಿಷ್ ಮಾಡಲಿಲ್ಲ. ಬಟ್ ಒಂದು ಉಳ್ಕೊಂಡಿದೆ ಇಲ್ಲಿ, ಅದು ನಾನು ಇಲ್ಲೇ ನಮ್ಮ ಹಾಸ್ಟೆಲ್ ಪಕ್ಕದಲ್ಲೇ ಇದೆ, ಅಂದರೆ ಹಾಸ್ಟೆಲ್ಗೆ ಹೋಗೋ ರೋಡಲ್ಲೇ ಇದೆ. ಅದನ್ನು ನಿಮಗೆ ತೋರಿಸ್ತೀನಿ.